ಫ್ರೆಂಡ್ಸ್ನೂ ನೋಡ್ತಾ ಇರ್ಬೋದು. ಈ ರೀತಿಯ ಆ್ಯಟಿಟ್ಯೂಡ್ ಆ್ಯಂಡ್ ಟ್ರೆಂಡಿಂಗ್ ವಾಟ್ಸಾಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು. ವಿಷ್ಣು ಸರ್ ಫೋಟೋ ಹತ್ರ ನಿಮ್ಮ ಫೋಟೋನ ಸೆಟ್ ಮಾಡಿಕೊಂಡು ಈ ರೀತಿ ಟ್ರೆಂಡಿಂಗ್ ವಾಟ್ಸಾಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಅನ್ನೋ ಒಂದು ಬೆಸ್ಟ್ ಟ್ರಿಕ್ನ ನಾನು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಥರ ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸ್ನ ಈ ಥರ ಆಟಿಟ್ಯೂಡ್ ಇರೋ ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಅಂತ ಅಂದರೆ ನೀವು ಟರ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯ ಒಂದು ಕೈನ್ ಮಾಸ್ಟರ್ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ನಾನು ನಿಮಗೆ ಕೈನ್ ಮಾಸ್ಟರ್ ಒಂದು ಅಪ್ಲಿಕೇಶನ್ನ ನೀವು ಓಪನ್ ಮಾಡಿದ್ಮೇಲೆ ನಿಮಗೆ ಒಂದು ಟೆಂಪಲೇಟ್ ಲಿಂಕ್ನ ನಾನು ಕೊಡ್ತೀನಿ, ವಿಡಿಯೋ ಟೆಂಪಲೇಟ್ ಲಿಂಕ್ನ. ಆ ಟೆಂಪಲೇಟ್ ಲಿಂಕ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಕೈನ್ ಮಾಸ್ಟರಲ್ಲಿ ಯೂಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೈನ್ ಮಾಸ್ಟರ್ ಅಂತ ಇರ್ತಲ್ಲ, ಕೈನ್ ಮಾಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವಿಲ್ಲಿ ಮೀಡಿಯಾನ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗಿರುತ್ತಲ್ಲ ನಿಮಗೆ ಸಿಗುತ್ತೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ನೀವು ನೋಡ್ತಾ ಇರ್ಬೋದು ಇವಾಗ ಟೆಂಪ್ಲೇಟ್ ಬಂದಿದೆ. ಇವಾಗ ಟೆಂಪ್ಲೇಟ್ ಬಂದಮೇಲೆ ನೀವೇನು ನೋಡೋಕ್ಕಾಗುತ್ತೆ ಅಂತಂದರೆ ನಿಮ್ಮ ಫೋಟೋನ ಇಲ್ಲಿ ಸೆಟ್ ಮಾಡ್ಕೊಬೇಕಾಗತ್ತೆ. ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ವಿಷ್ಣು ಸರ್ ಫೋಟೋನ ಇವಾಗ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು ನೀವು ಏನು ಮಾಡೋಕ್ಕಂದರೆ ಪಿಕ್ಸೆಲ್ಟ್ ಒಂದು ಅಪ್ಲಿಕೇಶನ್ ಇರುತ್ತೆ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಎರೈಸ್ ಮಾಡಿರಬೇಕಾಗತ್ತೆ. ಇಲ್ಲಾಂತಂದರೆ ಬ್ಲ್ಯಾಕ್ ಕಲರ್ ಇದ್ದರೆ ಫೋಟೋ ಅಡ್ಜಸ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಫೇಸ್ ನಮಗೆ ರೈಟ್ ಸೈಡ್ ಬೇಕಲ್ವಾ, ಅದಕ್ಕೋಸ್ಕರ ನೀವು ನೋಡೋಕ್ಕಾಗತ್ತೆ ಅಂತಂದರೆ ಲೆಫ್ಟ್ ಸೈಡ್ ಏನಾದರೂ ಇದ್ದರೆ ನೀವು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ರೈಟ್ ಸೈಡ್ಗೆ ಫೇಸು ಈಗ ಟರ್ನ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಎನ್ಲಾರ್ಜ್ ಮಾಡಬೇಕಾಗತ್ತೆ ಮತ್ತು ನೀವು ಸೆಟ್ ಮಾಡಬೇಕಾಗತ್ತೆ. ಮತ್ತು ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಫೋಟೋ ಲೇಯರ್ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ಲೆಂಡಿಂಗ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ಸ್ಕ್ರೀನ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ 100% ಅಡ್ಜಸ್ಟ್ ಆಗಿದೆ. ನೀವೇನು ನೋಡೋಕ್ಕಂದರೆ ಇವಾಗ ಡ್ರ್ಯಾಗ್ ಮಾಡಬೇಕಾಗತ್ತೆ, ನಿಮ್ಗೆ ಎಷ್ಟು ಸೆಕೆಂಡ್ವರೆಗೂ ಬೇಕೋ ಸೆಕೆಂಡ್ವರೆಗೂ ನೀವೇನು ನೋಡೋಕ್ಕಾಗತ್ತೆ ಅಂದರೆ ಡ್ರ್ಯಾಗ್ ಮಾಡಬೇಕಾಗತ್ತೆ. ಇವಾಗ ನಾನು ಟ್ರಿಮ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಇವಾಗ ಪ್ಲೇ ಮಾಡ್ತಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಕಲರ್ಗಳು ಕರೆಕ್ಟಾಗಿ ಅಡ್ಜಸ್ಟ್ ಆಗಿದ್ದಾವೆ. ಇವಾಗ ನೀವು ಏನು ಮಾಡಬೇಕಾಗತ್ತೆ ಅಂತ ಅಂದರೆ ಇಲ್ಲಿ ಲೇಯರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಟೆಕ್ಸ್ಟ್ ಅಂತ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಏನು ಅಂತ ಇವಾಗ ನಾನು ಇವಾಗ ಕನ್ನಡದಲ್ಲಿ ಟೈಪ್ ಮಾಡಿದ್ದೀನಿ. ಮತ್ತು ಇಲ್ಲಿ ಫಾಂಟ್ನ ನೀವು ಚೇಂಜ್ ಮಾಡ್ಕೊಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಇವಾಗ ಫಾಂಟ್ನ ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀವು ಟಾಪಲ್ಲಿ ತಂದು ಇದನ್ನ ಆ್ಯಡ್ ಮಾಡಬೇಕಾಗತ್ತೆ, ಸ್ವಲ್ಪ ಮೂವ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಂದು 7 ಅಂತ ಇಲ್ಲಿ ಟೈಪ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇದ್ರ ಪಿ ಎನ್ ಜಿನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಟೈಪ್ ಮಾಡೋ ಅವಶ್ಯಕತೆ ಬೇಡ, ನಾನು ನಿಮಗೆ ಪಿ ಎನ್ ಜಿ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನ ನೀವೇನು ನೋಡೋಕ್ಕಾಗತ್ತೆ ಅಂತ ಅಂದರೆ ಇಲ್ಲಿ ಬಂದು ಪೇಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ನೀವು ಮೂವ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೆವರ್ ಗಿವ್ ಅಪ್ ಅಂತ ಅನ್ನೋದನ್ನು ಕೂಡ ನಿಮಗೆ ನಾನು ಏನು ಮಾಡಿರ್ತೀನಿ ಅಂದರೆ ಪೇಸ್ಟ್ ಮಾಡಿರ್ತೀನಿ. ಅಲ್ಲಿ ಪಿ ಎನ್ ಜಿ ಇರುತ್ತಲ್ಲ, ಪಿ ಎನ್ ಜಿನೇ ತೊಗೊಬಂದು ಪಿ ಎನ್ ಜಿ ಇಮೇಜ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ನೆವರ್ ಅನ್ನೋದನ್ನು ಇವಾಗ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಇಲ್ಲಿ ಫಾಂಟ್ನ ಇವಾಗ ಮತ್ತೆ ಇಲ್ಲಿ ನೀವು ಚೇಂಜ್ ಮಾಡ್ಕೊಬೇಕಾಗತ್ತೆ, ಮತ್ತು ಇಲ್ಲಿ ಡ್ರ್ಯಾಗ್ ಮಾಡಬೇಕಾಗತ್ತೆ, ಇಲ್ಲಿ ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ಮತ್ತೆ ನೀವು ಮೂವ್ ಮಾಡಬೇಕಾಗತ್ತೆ. ಮತ್ತು ನೀವು ಟೆಕ್ಸ್ಟ್ ಅನ್ನೋದ್ರಿದೆ ಆ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಗೀವ್ ಅಪ್ ಅಂತ ಇದೆಯಲ್ಲ, ಗೀವ್ ಅಪ್ಪಲ್ಲಿ ನೀವು ಗೀವ್ ಅಂತ ಇದೆಯಲ್ಲ ಅದನ್ನು ಇವಾಗ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇನ್ನು ಮಿಕ್ಕಿದ್ಮೇಲೆ ಏನು ನೋಡೋಕ್ಕಾಗತ್ತೆ ಅಂದರೆ ಕ್ಲಿಯರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಫಾಂಟ್ಗೆ ಹೋಗಬೇಕಾಗತ್ತೆ, ಫಾಂಟಲ್ಲಿ ನಿಮಗೆ ಯಾವ ಫಾಂಟ್ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ನಾನಿಲ್ಲಿ ಒಂದು ಫಾಂಟ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ಲಾಸ್ಟ್ ಫೈನಲ್ ಇದೆಯಲ್ಲ ಗೀವ್ ಅಪ್ ಅಂತ, ಅಪ್ ಅನ್ನೋದನ್ನು ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಇನ್ನು ಮಿಕ್ಕಿದ್ದೆಲ್ಲ ಏನು ಮಾಡ್ತೀನಿ ಅಂತಂದರೆ ಡಿಲೀಟ್ ಮಾಡ್ತಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಅಪ್ಪ ಅನ್ನೋದಿದೆಯಲ್ಲ ಅಪ್ಪ ಅನ್ನೋದಕ್ಕೆ ಇವಾಗ ಫಾಂಟ್ ಏನು ಮಾಡಬೇಕಾಗತ್ತೆ ಅಂತಂದರೆ ಚೇಂಜ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾನು ಇವಾಗ ಸೆಟ್ ಮಾಡಿದ್ದೀನಿ. ಇವಾಗ ನೀವೇನು ನೋಡೋಕ್ಕಾಗತ್ತೆ ಅಂದರೆ ಎಲ್ಲ ಟೆಕ್ಸ್ಟ್ನೂ ಕೂಡ ನೀವು ಎಂಡ್ವರೆಗೂ ನೀವು ಡ್ರ್ಯಾಗ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಒಂದು ಬಂದ ನಂತರ ಇನ್ನೊಂದು ಸ್ಟಾಪ್ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೆವರ್ ಅನ್ನೋದನ್ನು ಇಲ್ಲಿಗೆ ಡ್ರ್ಯಾಗ್ ಮಾಡಬೇಕಾಗತ್ತೆ. ಇಲ್ಲಿಗೆ ನಿಮ್ಮ ಫೋಟೋನ ನೀವು ಸೆಟ್ ಮಾಡ್ಕೊಬೋದು. ಇಲ್ಲಿ ನಾನು ಹೇಗೆ ಸೆಟ್ ಮಾಡಿದ್ನೆ ಈ ಫೋಟೋನ ಅದೇ ರೀತಿ ನೀವು ನಿಮ್ಮ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ಇದು ಟೆಕ್ಸ್ಟ್ ಇದೆಯಲ್ಲ ಟೆಕ್ಸ್ಟ್ನ ನೀವು ಡಿಫ್ರೆಂಟ್ ಎಫೆಕ್ಟ್ನ ನೀವು ಕೊಡ್ಬೋದು ಈ ಟೆಕ್ಸ್ಟ್ಗೆ. ನೀವು ನೋಡ್ತಾ ಇರ್ಬೋದು ಈ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಏನಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ಡ್ರಾಪ್ ಅಂತ ಇದ್ದರೆ ಡ್ರಾಪ್ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಇದನ್ನೇ ಇರುತ್ತಲ್ಲ ಓವರ್ಲಿ ಆ್ಯನಿಮೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಡ್ರಿಫ್ಟಿಂಗ್ ಯಾವ್ದು ಬೇಕಾದ್ರೂ ನೀವು ಸೆಟ್ ಮಾಡ್ಕೊಬೋದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಟಾಪಿಂದ ಬರ್ತಿದೆ. ಮತ್ತು 7 ಅಂತ ಇದೆಯಲ್ಲ ಇದನ್ನು ಕೂಡ ನೀವೇನು ನೋಡೋದ್ರೆ ಆ್ಯನಿಮೇಷನ್ ಅಂತ ಇದೆಯಲ್ಲ ಆ್ಯನಿಮೇಷನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಯಾವ ರೀತಿ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು ಟಾಪಿಂದ ಬರೋ ಥರ ಬೇಕಾದರೂ ಮಾಡ್ಬೋದು. ಮತ್ತು ನೋಡ್ತಾ ಇರ್ಬೋದು ಓವರ್ಲೇ ಅಂತ ಇದೆಯಲ್ಲ
ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಮತ್ತು ಇಲ್ಲಿ ಡ್ರಿಫ್ಟಿಂಗ್ ಅಂತ ಇದ್ದರೆ ಡ್ರಿಫ್ಟಿಂಗ್ ಮೇಲೆ ಆದರೂ ನೀವು ಸೆಟ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ನೀವು ನಿಮ್ಗೆ ಯಾವುದು ಎಫೆಕ್ಟ್ ಬೇಕಾಗುತ್ತೆ, ನಿಮ್ಗೆ ಯಾವುದು ಎಫೆಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆ ಎಫೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಇವಾಗ ಎಲ್ಲದಕ್ಕೂ ಸೆಲೆಕ್ಟ್ ಮಾಡಿದ್ದೀನಿ ಅಲ್ವಾ, ಇವಾಗ ನಾ ಪ್ಲೇ ಮಾಡ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ, ಈ ಟೆಕ್ಸ್ಟ್ ಪಿ ಎನ್ ಜಿ ಇರುತ್ತೆಲ್ಲ, ಆ ಟೆಕ್ಸ್ಟ್ ಪಿ ಎನ್ ಜಿ ಈ ರೀತಿ ಬರ್ತಿದೆ. ಈ ರೀತಿ ನೀವು ನಿಮ್ಮ ಫೋಟೋನು ಕೂಡ ಈ ಸೆಟ್ ಮಾಡಿಬಿಟ್ಟು ಈ ರೀತಿ ಟೆಕ್ಸ್ಟ್ ಬರೋ ಥರ, ಕನ್ನಡದಲ್ಲಿ ಟೈಪಿಂಗ್ ಬರೋ ಥರ ನೀವು ಮಾಡ್ಬೋದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡ್ಗೆ ನಾನು ಹೇಳ್ಕೊಟ್ಟೆ ಅಲ್ವಾ ವಿಷ್ಣು ಸರ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದೇ ರೀತಿ ನಿಮ್ಮ ಫೋಟೋನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಒಂದು ಟ್ರೆಂಡಿಂಗ್ ಮತ್ತು ಆ್ಯಟಿಟ್ಯೂಡ್ ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ನೀವು ಏನು ಮಾಡಬೇಕಾಗತ್ತೆ ಅಂದರೆ, ಈಗ ನೀವು ಸೇವ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಲ್ಲ, ಸೇವ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲಲ್ಲಿ ಗ್ಯಾಲರಿಗೆ ಹೋಗಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ಇವಾಗ ನಿಮಗೆ ತಿಳಿಸ್ಕೊಟ್ಟು ಈ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.